ನರೇಂದ್ರ ಮೋದಿಯವರು ಎರಡನೇ ಬಾರಿ ಗೆದ್ದು ಆಡಳಿತ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ, ಅಪೋಷನ್ ವೀಕ್. ಕಾಂಗ್ರೆಸ್ ವೀಕ್ ಆಗಿರೋದು ಬಿಜೆಪಿಗೆ ಲಾಭ ಆಯಿತು ಅಂತ ನಿಮ್ಗೆ ಅನಿಸಿದೆಯಾ? ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಸ್ಟ್ರಾಂಗ್ ಇಲ್ಲ ಅಂತ ಒಪ್ಕೋತೀರಾ? ನ್ಯೂಮರಿಕಲಿ ನಮ್ಮಲ್ಲಿ ನಂಬರ್ಸ್ ಇಲ್ಲ, ನಾವು ಒಪ್ಪೋಣ. 44-45 ಇದ್ದೀವಿ. ಬಟ್ ಆಸ್ ಅಪೋಸಿಷನ್ ಪಾರ್ಟಿ ವಿ ಆರ್ ಸ್ಟ್ರಾಂಗ್. ಏನಾಗಿದೆ, ವಿ ಶುಡ್ ಅಪ್ರಿಷಿಯೇಟ್ ನರೇಂದ್ರ ಮೋದಿ ಸಾಹೇಬ್ರಿಗೆ, ಯಾಕಂದ್ರೆ ಅವ್ರು ಬಂದು ನೆರೇಟಿವ್ ಚೇಂಜ್ ಮಾಡಿದ್ದಾರೆ. ಏನು ನೆರೇಟಿವ್ ಅಂತಂದ್ರೆ, ಇವತ್ತು ನೋಡಿ ಉದಾಹರಣೆಗೆ ನಿಮಗೆ ಬಹುತೇಕ ನರೇಂದ್ರ ಮೋದಿ ಅವರು ಆದ್ಮೇಲೆ ಯಾರು ಕ್ಯಾಬಿನೆಟ್ ಮಿನಿಸ್ಟರ್ ಈ ದೇಶದಲ್ಲಿ ಗುರುತಿಲ್ಲ. ಇಫ್ ಯು ಸಿ 1-10 ಯಾರು ಗುರುತಿಲ್ಲ. ಆಮೇಲೆ ಯಾವುದೇ ಸ್ಟೇಟ್ನಲ್ಲಿ ನೀವು ಹೋದ್ರೆ ಅವರೇ ಬಂದು ಪ್ರಚಾರ ಮಾಡ್ಬೇಕು. ಯಾರು ಪ್ರಚಾರಕರಲ್ಲ, ಆ ರಾಜ್ಯದ ಮುಖ್ಯಮಂತ್ರಿ ಕೂಡ ಪ್ರಚಾರ ಮಾಡಂಗಿಲ್ಲ, ಇವರೇ ಬಂದು ಪ್ರಚಾರ ಮಾಡ್ಬೇಕು. ಇಫ್ ಐ ಆಮ್ ನಾಟ್ ರಾಂಗ್, ಐ ತಿಂಕ್ ಕರ್ನಾಟಕಕ್ಕೆ ಒಂದು 40 ಟೈಮ್ ಬರ್ತಿದ್ದಾರೆ, ಬಿಹಾರಿಗೆ ಒಂದು 48 ಟೈಮ್ ಹೋಗಿದ್ದಾರೆ, ಕೇರಳಗೆ ಒಂದು 25-30 ಟೈಮ್ ಹೋಗಿದ್ದಾರೆ. ಈ ಪ್ರತಿ ಸ್ಟೇಟ್ ಎಲೆಕ್ಷನ್ಸ್ಗೆ ಅವರೇ ಕ್ಯಾಪ್ಟನ್ ಮಾಡ್ಕೊಳ್ತಾರೆ. ಆಮೇಲೆ ಅವ್ರು ಬರಬೇಕಂದ್ರೆ ಒಂದು ಮಷಿನರಿ ತಯಾರಾಗುತ್ತೆ. ಬಿಫೋರ್ ಮೋದಿ ಅವರು ಬರೋ ಕಲ್ಲಿಗೆ ಏನೋ ದ ಲಾರ್ಡ್ ಹಿಮ್ಸೆಲ್ಫ್ ಈಸ್ ಕಮಿಂಗ್ ಟು ದಿಸ್, ಏನೋ ಬಡವ್ರ ಮನೆಗೆ ಬಂದು ಬಂಗಾರ ತಟ್ಟೆಗಳು ಹಂಚ್ತಾರೆ ಅನ್ನಂಗೆ ಒಂದು ಪ್ರೊಜೆಕ್ಷನ್ ಇರುತ್ತೆ. ಸೊ ಈ ಪ್ರೊಜೆಕ್ಷನ್ನಲ್ಲಿ ಅವರು ಕ್ಲಿಕ್ ಆಗ್ತಾ ಇದಾರೆ. ಸಿ ದಟ್ಸ್ ವೈ ಇಟ್ಸ್ ನಾಟ್ ಕಾಂಗ್ರೆಸ್ ಇಸ್ ವೀಕ್. ಬಟ್ ಅವ್ರು ಹೇಳ್ತಾರೆ, ಬಿಜೆಪಿ ಅವರು ನರೇಂದ್ರ ಮೋದಿಗೆ ಆ ಶಕ್ತಿ ಇದೆ, ಮತವನ್ನು ಸೆಳೆಯುವ ಶಕ್ತಿ ಇದೆ, ಕಾಂಗ್ರೆಸ್ ಹತ್ರ ಕೆಪಾಸಿಟಿ ಇಲ್ಲ ಯಾರಿಗೂ, ಹಾಗಾಗಿ ಅವ್ರು ಕರ್ಸಲ್ಲ, ನಾವು ಕರ್ತೀವಿ ಅಂತ ಹೇಳ್ತಾರೆ. ಇಟ್ ಇಸ್ ಇನ್ ಟೈಮ್ ಟುಡೇ. ಇಂದಿರಾ ಗಾಂಧಿ ಇದೇ ತರ ಪಾಪ್ಯುಲರ್ ಇದ್ರು. ಮೋದಿ ಅವ್ರು ಪಾಪ್ಯುಲರ್ ಇಲ್ಲ ಅಂತ ಹೇಳ್ತಾರೆ. ಐ ಕೆನಾಟ್ ಸೇ ಮೋದಿ ಅವ್ರು ಪಾಪ್ಯುಲರ್ ಇಲ್ಲ ಅಂತ. ಪಾಪ್ಯುಲರಿಟಿ ಇಸ್ ಬೇಸ್ಡ್ ಆನ್ ಅ ಪುಷ್ಡ್ ಅಜೆಂಡಾ ಇದೆ, ಪ್ರಪಗೆಂಡಾ ಅಜೆಂಡಾ ಇದೆ. ಇಂದಿರಾ ಗಾಂಧಿ ವಾಸ್ ಫೇಮಸ್ ಫಾರ್ ದ ರೀಸನ್ ಆಫ್ ಪ್ರೋಗ್ರಾಮ್ಸ್, 20-point ಪ್ರೋಗ್ರಾಮ್. ಇವತ್ತಿಗೂ ನಮ್ಮ ಯಾರು ಅಶೋಕ್ ಸಾಹೇಬ್ರು ನಮ್ಮ ಸ್ನೇಹಿತರು, ಅವರೇನು ಹೋಗಿ ಹಳ್ಳಿಗಳಲ್ಲಿ ಇವತ್ತು ಗ್ರಾಮಸ್ಥ ಮಾಡ್ತಿದ್ದಾರೆ, ಯಾವ ಪ್ರೋಗ್ರಾಮ್ಸ್ ಮೇಲೆ ಹೋಗ್ತಿದ್ದಾರೆ? ಇಟ್ ಇಸ್ ಅ ಸೇಮ್ 20-point ಪ್ರೋಗ್ರಾಮ್ ತಾರೆ. ಇವತ್ತು ನೀವೆಲ್ಲ ನಾವು ಇಡೀ ಸರ್ಕಾರಗಳು, ಬಿ ಜೆ ಪಿ ಸರ್ಕಾರ ಬಂದರು, ಕಾಂಗ್ರೆಸ್ ಸರ್ಕಾರ ಬಂದರು, ನಾವು 20-point ಪ್ರೋಗ್ರಾಮ್ಸ್ ಅನುಷ್ಠಾನಕ್ಕೆ ಮಾಡ್ತಾ ಇದ್ದೀವಿ. ಇವತ್ತುವರೆಗೆ ಅದೇ ಇದೆ ಗರಿಬಿ ಆಟ ಹೋಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಇವತ್ತಿಗೆ ಅದೇ ನಡೀತಾ ಇದ್ದಾವೆ. ಹೆಸರುಗಳು ಚೇಂಜ್ ಹಾಕಂತ ಹೋಗಿರ್ಬೋದು ಅಷ್ಟು ಬಿಟ್ಟರೆ, ಸಿ ಓವರ್ ಆಲ್ ಒನ್ಲಿ ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ಅಬೌಟ್ ಇಟ್, ಇವತ್ತಲ್ಲಿ ನಾಳೆ ಜನ ಒಪ್ಕೋಬೋದು, ಅದು ಈಗ ಸದ್ಯ ಒಪ್ಕೊಳ್ಳಿಕ್ಕಲ್ಲ, ಮುಂದೆ ಅಂತೂ ಖಂಡಿತ ಒಪ್ಕೊಳ್ತಾರೆ. ಇಟ್ ಈಸ್ ಅ ಮ್ಯಾನೇಜ್ಡ್ ವೇ ಆಫ್ ಪ್ರಪಗಂಡಾ, ಇಟ್ ಈಸ್ ನಾಟ್ ಅ ಪ್ರೋಗ್ರಾಮ್. ಸೊ ಇವತ್ತು ನೀವು ಬಿ ಜೆ ಪಿಯವ್ರಿಗೆ ಕೇಳಿ, ಏನು ಸರ್ ವಾಟ್ ಇಸ್ ಅ ಪ್ರೋಗ್ರಾಮ್ ಯು ರಿಲೇಟ್ ಸೆಂಟ್ರಲ್ದು ಯಾವ್ದು ಪ್ರೋಗ್ರಾಮ್ ಅಂತ ಕೇಳಿ, ಯಾವ್ದು ಪ್ರಾಬ್ಲಮ್? ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟಾಕ್ ಅಬೌಟ್ ಮೇಕ್ ಇನ್ ಇಂಡಿಯಾ. ಎಲ್ಲೋ ಇತ್ತು ಮೇಕ್ ಇನ್ ಇಂಡಿಯಾ? ಮೇಕ್ ಇನ್ ಇಂಡಿಯಾ ಇರಲಿಲ್ಲ ಅಲ್ಲ. ಮೇಕ್ ಇನ್ ಇಂಡಿಯಾಗೆ ಅಮೌಂಟ್ ಆಫ್ ಪಬ್ಲಿಸಿಟಿ ಮಾಡಿರ್ತಕ್ಕಂಥದ್ದು ಮೇಕ್ ಇನ್ ಇಂಡಿಯಾ. ಮೇಕ್ ಇನ್ ಎಲ್ಲಿದೆ ಮೇಕ್ ಇನ್ ಇಂಡಿಯಾ? ಎಲ್ಲಿದೆ? ಮಾತಾಡ್ಬೇಕಲ್ಲ ಮೇಕ್ ಇನ್ ಇಂಡಿಯಾ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಏನು ಡಿಮೋನಿಟೈಸೇಷನ್ ಮಾಡಿದ್ರು, ಇಟ್ ಈಸ್ ಸಚ್ ಎ ಡಿಸಾಸ್ಟರ್ ಫೇಲ್ಯೂರ್. 2017 ಇಲ್ಲಿವರೆಗೂ ಒಂದು ಹೊಸ 2,000 ರೂಪಾಯಿ ನೋಟ್ ಇಲ್ಲ. ರಾತ್ರಿ ಬಂದು ಇದೇನು ಡಿಮೋನಿಟೈಸೇಷನ್ ಮಾಡಿ ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಲ್ಲ ಅಂದರೆ, ದೇರ್ ಇಸ್ ಅ ಬಿಗ್ ಫೇಲ್ಯೂರ್ ಆಫ್ ಅ ಗೌರ್ಮೆಂಟ್. ಅದಕ್ಕೆ ನೋಟಿಗೆ 100 ಜನ ಸತ್ತರು, ಅದಕ್ಕೆ ಯಾರ್ದು ವ್ಯಾಲ್ಯೂ ಇಲ್ಲ, ಯಾವ ಬಡವ ಅಂತ ನಿಂತ್ಕೊಂಡು ನೋಟಿಗಾಗಿ ಸಾಯಲಿಲ್ಲ. ಆಮೇಲೆ ಬಡವ್ರ ದುಡ್ಡೆಲ್ಲ ಬ್ಯಾಂಕಿಗೆ ಹೋಯಿತು. ಸುಮಾರು 14,80,000 ನೋಟು, 500 ರೂಪೀಸ್ ಸರ್ಕ್ಯುಲೇಷನ್ಗೆ ಇರ್ತಕ್ಕಂಥದ್ದು, 84% ಸರ್ಕ್ಯುಲೇಷನ್ ಆಗಿತ್ತು. ಏನಿತ್ತು ಅಂತಂದರೆ, ದಿ ಹೈಯರ್ ದ ಡಿನಾಮಿನೇಷನ್ ಇರತಕ್ಕಂಥ ನೋಟು, ಇಟ್ ಇಸ್ ಈಸಿ ಟು ಕೀಪ್ ಮನಿ. ಸ್ಮಾಲರ್ ಡಿನಾಮಿನೇಷನ್, ಫಾರ್ ಎಕ್ಸಾಂಪಲ್ US ಇರತಕ್ಕಂಥ ಕಂಟ್ರಿ, ಅವ್ರು $100 ಜಾಸ್ತಿ ಡಿನಾಮಿನೇಷನ್ ಇಲ್ಲ. ಸಿಂಗಾಪುರ್ ಒಂದೇ ಇರೋದು 10,000 ವರೆಗೆ ಆ ನೋಟಿನ ಡಿನಾಮಿನೇಷನ್ ಇದೆ. ನಮ್ಮ ಕಂಟ್ರಿಯಲ್ಲಿ ಸ್ಮಾಲರ್ ದ ಡಿನಾಮಿನೇಷನ್, ನೀವು ದುಡ್ಡು ಇಟ್ಕೊಳೋದು ಕಷ್ಟ, ಬ್ಲ್ಯಾಕ್ ಮನಿ ಅಂತೀವಲ್ಲ ಮನೇಲಿ ಇಟ್ಕೊಳೋದು ಕಷ್ಟ. ಬಿಗರ್ ದ ಡಿನಾಮಿನೇಷನ್ ಭಾಳ ಈಸಿ. 500 ರೂಪಾಯಿಗೆ 1,000 ರೂಪಾಯಿ ನೋಟಿಗೆ 2,000 ರೂಪಾಯಿ ನೋಟ್ ನೋಡಿದಾಗ, 2,000 ರೂಪಾಯಿ ನೋಟ್ ನಾನು ಜಾಸ್ತಿ ಇಟ್ಕೋಬೇಕಾದ್ರೆ ನನಗೆ ಸ್ಪೇಸ್ ಕಮ್ಮಿ ಬೇಕು. ಆ್ಯಂಡ್ ಮೋರ್ ಓವರ್, ಬಿಗರ್ ದ ಡಿನಾಮಿನೇಷನ್ ಯಾವಾಗ ಸರ್ಕ್ಯುಲೇಷನ್ ಇರ್ತದೆ, ದಟ್ ವಿಲ್ ಆಲ್ವೇಸ್ ಗೋ ದಿ ಮನಿ ವಿಲ್ ಬಿ ಅಟ್ ಒನ್ ಸೈಡೆಡ್ ವಿತ್ ಓನ್ಲಿ ರಿಚ್ ಪೀಪಲ್, ನಾಟ್ ವಿತ್ ದ ಪೂರ್ ಪೀಪಲ್ ಅಂತ ಎಲ್ಲ ಇತಿಹಾಸಗಳಿದ್ದಾವೆ. ಅವರು ರಾತ್ರಿ ಬಂದು ನಿಂದ್ರಿಸಿರ್ತಕ್ಕಂಥದ್ದನ್ನ ಈ ಥಾಟ್ ವಿಲ್ ಬಿಕಮ್ ಪಾಪ್ಯುಲರ್ ಅಷ್ಟೇ. ದೇ ಥಾಟ್ 14,80,000 ನೋಟು ಸಂಪೂರ್ಣ ನೋಟು ಬರಲ್ಲ, 2-3 ಲಕ್ಷ ನೋಟ್ ಉಳಿತವೆ, ಅದನ್ನು ನಾನು ದೊಡ್ಡ ಗ್ರ್ಯಾಂಡ್ ಸ್ಕೀಮ್ ಮಾಡ್ಬೋದು ಅಂತ ಏನೇನೋ ಯೋಚನೆಗಳಿದ್ದು, ಅದ್ರ ಬಗ್ಗೆ ಚರ್ಚೆನೇ ಇಲ್ಲ ತಾನೆ. ಸೊ ನೋಟ್ ಬ್ಯಾನ್ ಫೇಲ್ ಆಯಿತು, ಅದಕ್ಕೆಲ್ಲ ಕಾರಣಗಳನ್ನ ಕೊಟ್ಟು ಉದಾಹರಣೆಗಳ ಕೊಟ್ಟು ಹೇಳ್ತಿದ್ರು ಎಲ್ಲಿ ಫೇಲ್ ಆಯಿತು, ಯಾವ ಥರ ಫೇಲ್ ಆಯಿತು, ಇನ್ನೇನು ಜನ ಸಮಸ್ಯೆಗಳನ್ನ ಫೇಸ್ ಮಾಡಿದ್ರು ಅಂತ. ಆದರೂ ಅದಾದ್ಮೇಲೆ ಜನ ಅವ್ರಿಗೆ ಓಟ್ ಹಾಕಿದಾರಲ್ಲ ಬಿ ಜೆ ಪಿ ಅವ್ರಿಗೆ, ದಟ್ಸ್ ಅ ಬ್ಯೂಟಿ ಆಫ್ ಇಟ್. ಸಿ, ಅದೇ ಹೇಳೋದು, ಡೆಮೋಕ್ರೆಸಿನಲ್ಲಿ ಜನಕ್ಕೆ ನಮ್ಮ ಯಾವಾಗಲೂ ಇಟ್ಸ್ ನಾಟ್ ಬಿಕಾಸ್ ಆಫ್ ಪರ್ಫಾರ್ಮೆನ್ಸ್ ಬೇಸ್ಡ್ ಅಂತ ಹೇಳ್ತೀನಲ್ಲ, ಅದ್ರ ಬಗ್ಗೆ ಬಿ ಜೆ ಪಿ ಅವ್ರಿಗೆ ಕೇಳಿ, ಆಯ್ತಪ್ಪ ನೋಟ್ ಬಂದಿ ಆಯ್ತು, ಇವತ್ತಾಕೆ 2,000 ರೂಪಾಯಿ ನೋಟ್ ಸಿಗ್ತಾ ಇಲ್ಲ. ಯು ನೋ ಟುಡೇ ದ ಹೈಯರ್ ಡಿನಾಮಿನೇಷನ್ ನೋಟ್ ಆರ್ ಅಟ್ 94%, 92-94% ಡಿನಾಮಿನೇಷನ್ ಸರ್ಕ್ಯುಲೇಷನ್ ಅಲ್ಲಿದೆ. ನಾನು ಇದು ಮಾಡಿದ ತಕ್ಷಣ ಟೆರರಿಸಮ್ ನಿಂತ್ಕೊಂಡ್ಬಿಡುತ್ತೆ, ಕರಪ್ಷನ್ ನಿಂತ್ಕೊಂಡ್ಬಿಡುತ್ತೆ, ಬ್ಲ್ಯಾಕ್ ಮನಿ ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರು. ಮತ್ತೆ ಎಲ್ಲ ಕಡೆ ದುಡ್ಡು ಸಿಗ್ತಾ ಇದಾವೆ ತಾನೆ, ಎಲ್ಲೋ ಒಂದು ಜಾಗದಲ್ಲಿ ದುಡ್ಡು ಸಿಗ್ತಾ ಇದೆ ತಾನೆ. ಸೊ ದಿಸ್ ಇಸ್ ಆಲ್ ರಾಂಗ್ ಥಿಂಗ್ಸ್ ವಿಚ್ ಹ್ಯಾಸ್ ಟೋಲ್ಡ್ ಪೀಪಲ್, ಹಿ ಮೇಡ್ ಪೀಪಲ್ ಟು ಬಿಲೀವ್. ಸಿ, ಬೇಸಿಕಲಿ ನರೇಂದ್ರ ಮೋದಿ ಅವ್ರ ಕಾನ್ಸೆಪ್ಟ್ ಏನಿದೆ ಅಂದರೆ, ಅವ್ರು ಯಾವುದನ್ನೇ ಸುಳ್ಳನ್ನು ನೀಟಾಗಿ ಕನ್ವಿನ್ಸ್ ಆಗಿ ಮಾಡ್ತಾರೆ. ಅವ್ರು ಹೇಳಿರ್ತಕ್ಕಂಥ ಮಾತು ಸಾವಿರಾರು ಜನರು ಅದು ಕೆಳಗೆ ಡೌನ್ ದ ಲೈನ್, ಇದರ ಡಿಸೈನ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಏನೋ ಟಿವಿ ಮಾಧ್ಯಮ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಎಲ್ಲ ಕವರ್ ಮಾಡ್ತಾರೆ. ಈಗ ನೋಡಿ, ಸದ್ಯಕ್ಕೆ ಈಗ ಇನ್ನೂ ಒಂದು ತಿಂಗಳ ಎಲೆಕ್ಷನ್, ಒಂದೂವರೆ 2 ತಿಂಗಳವರೆಗೆ ಎಲ್ಲ ಪೇಪರ್ಗಳಲ್ಲಿ ಅವರೇ ಇರ್ತಾರೆ. ದೇ ಹ್ಯಾವ್ ಗಾಟ್ ಅ, ಅದು ಸಿಸ್ಟಮ್ ಇದೆ. ಏನೋ ಬೇಸಿಕಲಿ ಒಬ್ಬ ಮನುಷ್ಯನ ಯಾವ ರೀತಿ ಪಾಪ್ಯುಲರ್ ಆಗಿರಬೇಕು ಅನ್ನೋದು ಅವರು PhD ಮಾಡಿ ಕೂತ್ಕೊಂಡಿದ್ದಾರೆ. ಅವ್ರಿಗೆ ನಾವು ಆ ಲೆವೆಲಲ್ಲಿ ಕಾಂಪೀಟ್ ಮಾಡೋಕ್ಕಾಗಲ್ಲ.